ಇಪ್ಪತ್ತೆರಡು ದಿನಗಳ ಬಳಿಕ ಡಬಲ್ ಡಿಜಿಟ್ ಅಂದ್ರೆ ಹತ್ತು ನಂಬರ್ ಅನ್ನ ದಾಟುವಂತ ಸಾವಿನ ಸಂಖ್ಯೆ ಏರಿಕೆಯಾಗಿದೆ ಇಲ್ಲಿವರೆಗೂ ಹತ್ತರೊಳಗಡೆಗೆ ಇರ್ತಾ ಇತ್ತು ಸಾವಿನ ಸಂಖ್ಯೆ ಇಳಿತಾ ಇದೆ ಅಂತ ಅನ್ಕೊಳ್ತಾ ಇದ್ವಿ ಬಟ್ ಈಗ ಇಪ್ಪತ್ತೆರಡು ದಿನಗಳ ಬಳಿಕ ಹತ್ತಕ್ಕಿಂತಲೂ ಹೆಚ್ಚು ಸಾವಿನ ಸಂಖ್ಯೆ ವರದಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಸಾವು ಏರಿಕೆ ಆಗಿದೆ ಜುಲೈ ಇಪ್ಪತ್ತೇಳಕ್ಕೆ ಐದು ಸಾವು ಜುಲೈ ಇಪ್ಪತ್ತೇಳಕ್ಕೆ ಅದಾದ ನಂತರ ಸಾವು ಹಾಗೆ ಏರಿಕೆ ಆಗ್ತಾನೇ ಹೋಗ್ತಾ ಇದೆ ದಿಢೀರಂಥ ಏರಿಕೆಯನ್ನು ಕಾಣ್ತಾ ಇದೆ ಜುಲೈ ಇಪ್ಪತ್ತೆಂಟು ಮೂರು ಸಾವು ಅದಾದ ನಂತರ ಜುಲೈ ಇಪ್ಪತ್ತೊಂಬತ್ತು ಒಂಬತ್ತು ಸಾವು ಅದಾದ ನಂತರ ಮೂವತ್ತನೇ ತಾರೀಕಿಗೆ ಮತ್ತೆ ಏರಿಕೆಯನ್ನು ಕಾಣುವಂಥದ್ದು ಜುಲೈ ಇಪ್ಪತ್ತೊಂಬತ್ತಕ್ಕೆ ಒಂಬತ್ತು ಸಾವು ಕಾಣಿಸುತ್ತೆ ಜುಲೈ ಮೂವತ್ತಕ್ಕೂ ಕೂಡ ಒಂಬತ್ತು ಸಾವಾಗುತ್ತೆ ಸೊ ಇಪ್ಪತ್ತೆರಡು ದಿನಗಳ ಬಳಿಕ ಹತ್ತರ ಗಡಿಯನ್ನು ದಾಟಿದೆ ಎಲ್ಲವೂ ಕೂಡ ಸಿಂಗಲ್ ಡಿಜಿಟಲ್ಲಿದ್ದು ಹತ್ತರ ಒಳಗಡೆಗೆ ಬರ್ತಾ ಇತ್ತು ಸಾವಿನ ಸಂಖ್ಯೆ ಬಟ್ ಆದರೆ ಈಗ ದಿಢೀರಂತ ಏರಿಕೆ ಕಾಣ್ತಾ ಇದೆ ಜುಲೈ ಮೂವತ್ತೊಂದಕ್ಕೆ ಹನ್ನೊಂದು ಸಾವು ಅಂದರೆ ನಿನ್ನೆ ಹನ್ನೊಂದು ಸಾವಾಗಿದೆ ಡಬಲ್ ಡಿಜಿಟ್ನ ಬಂದು ತಲುಪಿದೆ ಈಗ ಸಾವಿನ ಸಂಖ್ಯೆ ಇದೇ ಬಹಳ ದೊಡ್ಡ ಆತಂಕಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ನೋಡಿ ಅಲ್ಲಿ ಸಿಂಗಲ್ ಸಿಂಗಲ್ ಆಗಿರುವಂಥ ಡಿಜಿಟ್ಗಳಿತ್ತು ಹತ್ತರ ಒಳಗಡೆಗೆ ಇತ್ತು ಎಲ್ಲವೂ ಕೂಡ ಓಕೆ ಐದು ಮೂರು ಒಂಬತ್ತು ಒಂಬತ್ತು ಹೀಗೆ ಸಾವು ಬರ್ತಾಯಿತ್ತು ಬಟ್ ಈಗ ಸೋಂಕಿನ ಸಂಖ್ಯೆಯೂ ಕೂಡ ಏರಿಕೆ ಆಗ್ತಾ ಇದೆ ಅದೇ ರೀತಿಯಾಗಿ ಸಾವಿನ ಸಂಖ್ಯೆಯೂ ಕೂಡ ಡಬಲ್ ಡಿಜಿಟ್ಗೆ ಬಂದು ತಲುಪ್ತಾ ಇದೆ ಸೊ ಇದು ಬಹಳ ದೊಡ್ಡ ಆತಂಕಕ್ಕೆ ಮಾಡಿಕೊಡ್ತಾ ಇದೆ ಐದು ದಿನಗಳಿಂದ ಸಾವಿನ ಸಂಖ್ಯೆಯಲ್ಲಿ ವಿಪರೀತವಾಗಿ ಏರಿಕೆ ಕಾಣ್ತಾ ಇದೆ ಐದು ಮೂರು ಒಂಬತ್ತು ಒಂಬತ್ತು ಹನ್ನೊಂದು ಸೊ ಈ ನಂಬರ್ಸ್ಗಳು ಹೀಗೆ ಏರಿಕೆ ಆಗ್ತಾ ಇದೆ ಮುಂದೆ ಆಗದೇ ಇರಲಿ ಅಂತ ಆಶಿಸೋಣ ಮತ್ತು ಗೊತ್ತಿಲ್ಲ ಎಲ್ಲಿಗೆ ಹೋಗಿ ತಲುಪುತ್ತೋ ಏನಾಗುತ್ತೋ ಅಂತ ಹೇಳಿ ಕಾರಣ ಕೇಸ್ಗಳ ಸಂಖ್ಯೆಯೂ ಕೂಡ ವಿಪರೀತವಾಗಿ ಏರಿಕೆ ಆಗ್ತಾ ಹೋಗ್ತಾ ಇದೆ ಒಂದೊಂದು ಅಪಾರ್ಟ್ಮೆಂಟಲ್ಲಿ ಜನ ಇರುವಂಥ ಪ್ರದೇಶಗಳಲ್ಲಿ ಇನ್ನೂ ಟೆಸ್ಟ್ ಮಾಡಿದರೆ ಎಷ್ಟು ಜನಕ್ಕೆ ಬರುತ್ತೋ ಗೊತ್ತಿಲ್ಲ ನಾವು ಟೆಸ್ಟ್ ಮಾಡಿಸ್ಕು ಇನ್ನೂ ಕೂಡ ಜನ ಇಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಟೆಸ್ಟಿಂಗನ್ನು ಮಾಡಿಸ್ಕೊಂಡ್ರೆ ಗೊತ್ತಾಗಬಹುದೇನೋ